ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಪೊಲೀಸ್ ನೇಮಕಾತಿ 2021ಕ್ಕೆ ಸಂಬಂಧಿಸಿದಂತೆ PSI ಹಾಗೂ PC ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನಾನು ನಿಮಗೆ ಸಾಲ್ವ್ ಮಾಡಿ ನೀಡ್ತಾ ಇದ್ದೀನಿ ಅದರ ಜೊತೆಗೆ GKಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಕೂಡ ನೀಡ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದರೆ ನೀವು ಇದುವರೆಗೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ದಿನ ನಾನು ನಿಮಗೆ KSRP PC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ನಡೆದಂತಹ 2017ರಲ್ಲಿ 5/3/2017ರಲ್ಲಿ ನಡೆದಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಮೇತ ನಿಮಗೆ ನೀಡ್ತಾ ಹೋಗ್ತೀನಿ ಕೆಲವೇ ನಿಮಿಷಗಳಲ್ಲಿ ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ನಾವು ನೋಡ್ತಾ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನಿಮಗೆ ಅವಶ್ಯಕತೆ ಇದ್ದರೆ ನಮಗೆ ನೀವು ಮೆಸೇಜನ್ನು ಮಾಡಿ ಕಾಮೆಂಟಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ವಾಟ್ಸಪ್ ಮೂಲಕ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಈ ಕೆಳಗಿನವುಗಳಲ್ಲಿ ಸರಿ ಸಮತೋಗಿಸಿದ ಸಮೀಕರಣವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಬಿ ಅದಕ್ಕೆ ಸರಿಯಾದ ಉತ್ತರ ಗಿಡದಿಂದ ಉದುರಿದ ಹಸಿರೆಲೆಯನ್ನು ತೆಗೆದಿಟ್ಟು ಕೆಲಕಾಲ ನೀರಿನಲ್ಲಿ ನೆನೆಸಿ ಹೊರತೆಗೆದು ಅದನ್ನು ಸ್ಪಿರಿಟ್ ಹಾಗೂ ಅಯೋಡಿನ್ ದ್ರಾವಣದಲ್ಲಿ ಅದ್ದಿದಾಗ ಎಲೆ ಕಡು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದು ಯಾವುದರ ಇರುವಿಕೆಯನ್ನು ಸೂಚಿಸುತ್ತದೆ ಪಿಷ್ಟ ಇರುವಿಕೆಯ ಒಂದು ಸೂಚಿಸುತ್ತದೆ ಆಕಾಶವಾಣಿ ಕೇಂದ್ರದಲ್ಲಿ ಒಬ್ಬ ಹಾಡುಗಾರನು ಹಾಡುತ್ತಿದ್ದಾನೆ ಈ ಹಾಡು ರೇಡಿಯೋದಿಂದ ಆಲಿಸುವವರಿಗೆ ಸುಮಾರು ಈ ವೇಗದಲ್ಲಿ ತಲುಪುತ್ತದೆ ಅಂದರೆ 3x108 ಮೀಟರ್ ಪರ್ ಸೆಕೆಂಡ್ ಒಂದು ವೇಗದಲ್ಲಿ ತಲುಪುತ್ತದೆ ಡಾರ್ವಿನ್ ಸಿದ್ಧಾಂತದ ಅತಿ ದೊಡ್ಡ ಲೋಹವೆಂದರೆ ಅವನು ಇದನ್ನು ವಿವರಿಸಲು ಸಾಧ್ಯವಾಗದೇ ಹೋದದ್ದು ಭಿನ್ನತೆಗಳು ರಾಷ್ಟ್ರಕೂಟರು ಬಾದಾಮಿ ಚಾಳುಕ್ಯರ ಈ ದೊರೆಯನ್ನು ಸೋಲಿಸಿದನು ಕೀರ್ತಿವರ್ಮನನ್ನು ರಾಷ್ಟ್ರಕೂಟರು ಬಾದಾಮಿ ಚಾಳುಕ್ಯರ ಈ ದೊರೆಯನ್ನು ಸೋಲಿಸಿದ್ದರು ಭಾರತದಲ್ಲಿ 1961ನೇ ವರ್ಷದಲ್ಲಿ ನಡೆದ 61ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಮತದಾನದ ವಯೋಮಿತಿಯನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು 1989ರಲ್ಲಿ 2000ನೇ ಇಸ್ವಿಯಲ್ಲಾದ ಪಂಚಾಯತ್ ರಾಜ್ ಕಾಯ್ದೆಯು 2ನೇ ತಿದ್ದುಪಡಿಯ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯನು ತನ್ನ ಮನೆಯಲ್ಲಿ ಕಡ್ಡಾಯವಾಗಿ ಈ ಸೌಲಭ್ಯವನ್ನು ಹೊಂದಿರಬೇಕು ಯಾವ ಸೌಲಭ್ಯ ಅಂದರೆ ಶೌಚಾಲಯ ಸೌಲಭ್ಯ ಈಗ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದಲ್ಲಿ ವಾಸಿಸುತ್ತಿರುವವರ ಪ್ರಮಾಣ ಎಷ್ಟು ಅಂದರೆ ಟೋಟಲ್ ಪಾಪ್ಯುಲೇಷನ್ ಆಫ್ ದ ವರ್ಲ್ಡಲ್ಲಿ ನಮ್ಮ ಭಾರತದ ಪಾಪ್ಯುಲೇಷನ್ ಎಷ್ಟು ಅಂದರೆ 17.3% ಹೈಯೆಸ್ಟ್ ಇರೋದು ಚೀನಾ ದೇಶ ಈ ವಸ್ತುಗಳ ಉತ್ಪನ್ನಗಳ ಗುಣಮಟ್ಟ ನಿರ್ಧರಿಸಲು ಆಗ್ಮಾರ್ಕ್ ಚಿಹ್ನೆ ಕಡ್ಡಾಯಗೊಳಿಸಲಾಯಿತು ವ್ಯವಸಾಯ ಉತ್ಪನ್ನಗಳ ಒಂದು ವಸ್ತುಗಳ ಉತ್ಪಾದನೆ ಮೇಲೆ ಈ ಒಂದು ಚಿಹ್ನೆಯನ್ನು ಹಾಕಲಾಗುತ್ತೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಆಲ್ರೆಡಿ ಅವರೇ ಕೊಟ್ಟಿದ್ದರಲ್ಲಿ ಹೊಂದಾಣಿಕೆ ಸರಿಯಾಗಿಲ್ಲ ಸರಿಯಾದ ಹೊಂದಾಣಿಕೆ ಯಾವ ಒಂದು ಆಯ್ಕೆ ಪ್ರಕಾರ ಸರಿ ಅಂತ ಕೇಳ್ತಾ ಇದ್ದಾರೆ ಸಿ ಸರಿಯಾದ ಉತ್ತರ ತುಂಗಭದ್ರಾ ನದಿ ಪೂರ್ವಾಭಿಮುಖವಾಗಿ ಹರಿಯುವ ಒಂದು ನದಿಯಾಗಿದೆ ಕೃಷ್ಣಾ ನದಿಯು ಮಹಾಬಲೇಶ್ವರ ಶರಾವತಿ ನದಿಯು ಪಶ್ಚಿಮಾಭಿಮುಖವಾಗಿ ಹರಿಯುವ ಒಂದು ನದಿ ಮಲ್ಲಪ್ರಭಾ ನದಿ ನವಿಲುತೀರ್ಥ ಡ್ಯಾಮ್ಗೆ ಕಟ್ಟಲಾಗಿದೆ ಮ್ಯಾಂಚೆಸ್ಟರ್ ಇದು ಯಾವ ಕಾರಣಕ್ಕಾಗಿ ಪ್ರಸಿದ್ಧಿಯಾಗಿದೆ ಜವಳಿ ಉದ್ಯಮಕ್ಕಾಗಿ ಮ್ಯಾಂಚೆಸ್ಟರ್ ಪ್ರಸಿದ್ಧವಾಗಿದೆ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ಭಾರತದ ಮ್ಯಾಂಚೆಸ್ಟರ್ ಮುಂಬೈ ಮುಂದಿನ ಪ್ರಶ್ನೆ ಸಂವಿಧಾನದ ಪರಿಹಾರದ ಹಕ್ಕು ಈ ವಿಧಿಯಲ್ಲಿ ಅಳವಡಿಸಲಾಗಿದೆ 32ನೇ ವಿಧಿಯಡಿಯಲ್ಲಿ ನಮ್ಮ ಸಂವಿಧಾನದ ಈ ಭಾಗವನ್ನು ಐರಿಸ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಯಾವ ಒಂದು ಪಟ್ಟಿಯನ್ನು ರಾಜನಿರ್ದೇಶಕ ತತ್ವಗಳನ್ನು ನಾವು ಐರಿಸ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಭಾರತ ಸಂವಿಧಾನಕ್ಕೆ ಇವರು ಭಾರತದ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದು ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು 2, 3, 3, 5, 3, 5, 7, 3, 5 ಅರ ಬಹುಳಕ ಯಾವ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಬಹುಳಕ ಇಲ್ಲಿ 3 ಒಬ್ಬ ವ್ಯಕ್ತಿಯು ಪ್ರತಿ ಹೆಜ್ಜೆಗೆ 1 ಮಾನದಷ್ಟು ಧನಾತ್ಮಕ ಎಕ್ಸ್ ಅಕ್ಷದ ದಿಕ್ಕಿನಲ್ಲಿ ಅಥವಾ 1 ಮಾನದಷ್ಟು ಧನಾತ್ಮಕ ವೈ ಅಕ್ಷದ ದಿಕ್ಕಿನಲ್ಲಿ ನಡೆದರೆ ಬಿಂದು 10, 12 ಅನ್ನು ತಲುಪಲು ಮೂಲ ಬಿಂದು 00 ಇಂದ ನಡೆಯಬೇಕಾದ ಹೆಜ್ಜೆಗಳ ಸಂಖ್ಯೆ ಎಷ್ಟು ಅಂದರೆ 22 ಈ ಮನೆತನ ವಿಜಯನಗರ ಸಾಮ್ರಾಜ್ಯವನ್ನು ಆಳಲಿಲ್ಲ ಪಲ್ಲವ ವಂಶ ವಿಜಯನಗರ ಸಾಮ್ರಾಜ್ಯವನ್ನು ಆಳಲಿಲ್ಲ ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯನ್ನು ಈ ವಲಯಕ್ಕೆ ಸೇರಿಸಲಾಗಿದೆ ಕೃಷಿಯನ್ನು ಪ್ರಾಥಮಿಕ ವಲಯಕ್ಕೆ ಸೇರಿಸಲಾಗಿದೆ
ಇಂಗ್ಲೆಂಡ್ ದೇಶದ ಕರೆನ್ಸಿ ಯಾವುದು ಪೌಂಡಿಂದ ಇಂಗ್ಲೆಂಡ್ ದೇಶದ ಕರೆನ್ಸಿಯನ್ನು ಅಳೆಯಲಾಗುತ್ತದೆ ಭಾರತದಲ್ಲಿ ಹೇಗೆ ರೂಪಾಯಿ ಅಂತ ನಾವು ಕರಿತೀವಿ ಅಲ್ಲಿ ಪೌಂಡ್ಸಿಂದ ಅಳಿತಾರೆ ಒಂದು ಕ್ಯೂಸೆಕ್ ಎಂದರೆ ಡ್ಯಾಶ್ ಲೀಟರ್ನಷ್ಟು ದ್ರವ ಒಂದು ಸೆಕೆಂಡ್ಗೆ ಅರಿಯುವಂಥದ್ದು 28.32 ಲೀಟರ್ನಷ್ಟು ದ್ರವ ಒಂದು ಸೆಕೆಂಡ್ಗೆ ಅರಿಯುವಂಥದ್ದನ್ನು ನಾವು ಕ್ಯೂಸೆಕ್ಸ್ ಎಂದು ಕರೆಯುತ್ತೇವೆ ಸಂಚಾರ ನಿಯಂತ್ರಣ ದ್ವೀಪಗಳಲ್ಲಿ ಕೆಂಪು ಬಣ್ಣವನ್ನು ಬಳಸಲು ಕಾರಣವೇನು ಕೆಂಪು ಬಣ್ಣದ ಕಿರಣಗಳು ಹೆಚ್ಚು ತರಂಗ ದೂರ ಒಳಗೊಂಡಿದ್ದರಿಂದ ದೂರದಿಂದಲೇ ಗುರುತಿಸುವುದು ಸುಲಭವಾಗಿರುವುದರಿಂದ ಸಂಚಾರ ನಿಯಂತ್ರಣ ದ್ವೀಪಗಳಲ್ಲಿ ಕೆಂಪು ಬಣ್ಣವನ್ನು ಬಳಸಲಾಗುತ್ತದೆ ಈ ಕೆಳಗಿನವುಗಳಲ್ಲಿ ಸಂಪತ್ತಿನ ಸಮಾನ ಹಂಚಿಕೆಯು ಯಾವ ಮೌಲ್ಯವನ್ನು ಸೂಚಿಸುತ್ತದೆ ಸಮಾಜವಾದ ಮೌಲ್ಯವನ್ನು ಸೂಚಿಸುತ್ತದೆ ಪಂಚಶೀಲ ತತ್ವಗಳು ಯಾವ ಮೌಲ್ಯವನ್ನು ಆಧರಿಸಿವೆ ಅಂತಾರಾಷ್ಟ್ರೀಯ ಸಹಭಾಗಿತ್ವವನ್ನು ಆಧರಿಸಿವೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಯು ಏನನ್ನು ಸಾಧಿಸುತ್ತದೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸೂಚಿಸುತ್ತದೆ ಭಾರತವು ಜಗತ್ತಿನ ಭೂ ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ದೇಶವಾಗಿದೆ ಇದರ ವಿಸ್ತೀರ್ಣವು ಜಗತ್ತಿನ ವಿಸ್ತೀರ್ಣದಲ್ಲಿ ಡ್ಯಾಶ್ಲಷ್ಟಿದೆ 2.4 ಒಂದು ನಾಟಿಕಲ್ ಮೈಲಿ ಎಂದರೆ 1.852 ಕಿಲೋಮೀಟರ್ ಭಾರತದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯಗಳಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನ ಹೊಂದಿದೆ 8ನೇ ಸ್ಥಾನವನ್ನು ಹೊಂದಿದೆ ಬಾಕ್ರಾನಂಗಲ್ ಅಣೆಕಟ್ಟನ್ನು ಈ ನದಿಗೆ ನಿರ್ಮಿಸಲಾಗಿದೆ ಸಟ್ಲೇಜ್ ನದಿಗೆ ಬಾಕ್ರಾನಂಗಲ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಕೊನೆಯ ವಿದೇಶಿಯರು ಯಾರು ಫ್ರೆಂಚರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮುಸ್ಲಿಮರಿಗೆ ಭಾಗವಹಿಸದಂತೆ ಕರೆ ನೀಡಿದವರು ಯಾರು ಮಹಮ್ಮದ್ ಅಲಿ ಜಿನ್ನಾರವರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮುಸ್ಲಿಮರು ಭಾಗವಹಿಸಬಾರದು ಎಂದು ಕರೆ ನೀಡಿದ್ದರು ಇಟಲಿಯ ಕ್ರಾಂತಿವೀರ ಗ್ಯಾರಿಬಾಲ್ಡಿಯನ್ನು ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸಿದ ಭಾರತೀಯ ಯಾರು ಲಾಲಾ ಲಜಪತ್ ರಾಯ್ ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ 1906 ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಸ್ಥಾಪನೆಯ ನಿರ್ಣಯ ಅಂಗೀಕರಿಸಲಾಯಿತು ಲಾಹೋರ್ ಅಧಿವೇಶನದಲ್ಲಿ ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧರಾದ ವ್ಯಕ್ತಿ ಯಾರು ಅರ್ಡೇಕರ್ ಮಂಜಪ್ಪರವರು ಸಾಮಾನ್ಯವಾಗಿ ಬ್ರಿಟಿಷ್ ಚರಿತ್ರಕಾರರು ಭಾರತೀಯರ ಸ್ವಾತಂತ್ರ್ಯದ ಎಲ್ಲ ಹೋರಾಟಗಳನ್ನು ಡ್ಯಾಶ್ ಎಂಬುದಾಗಿ ಬಿಂಬಿಸಿದರು ಬಂಡಾಯ ಅಥವಾ ದಂಗೆ ಎಂದು ಬಿಂಬಿಸಿದರು ಶಾಹು ಮಹಾರಾಜ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಡ್ಯಾಶ್ರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು ಜ್ಯೋತಿಬಾ ಫುಲೆ ಅವರ ಒಂದು ಪ್ರಭಾವಕ್ಕೆ ಒಳಗೊಂಡಿದ್ದರು ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನು ಡ್ಯಾಶ್ನಲ್ಲಿ ನಡೆದ ಹಿಂಸಾತ್ಮಕ ಘಟನೆಯ ನಂತರ ಹಿಂತೆಗೆದುಕೊಂಡರು ಚೌರಿ ಚೌರಾ ಘಟನೆಯ ನಂತರ 2ನೇ ಮಹಾಯುದ್ಧದಲ್ಲಿ ಯುಎಸ್ಎ ಭಾಗವಹಿಸಲು ಕಾರಣ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡಿರುವ ಒಂದು ಹಿನ್ನೆಲೆಯಲ್ಲಿ 2ನೇ ಮಹಾಯುದ್ಧದಲ್ಲಿ ಯುಎಸ್ಎ ಭಾಗವಹಿಸಲು ಕಾರಣವಾಯಿತು ಭಾರತದಲ್ಲಿ ಒಟ್ಟು ಭೌಗೋಳಿಕ ವಿಸ್ತಾರವಾದ ಡ್ಯಾಶ್ರಷ್ಟು ಅರಣ್ಯ ಪ್ರದೇಶವಿದೆ 21.2 ಇದು ದೇಶದ ನೈಸರ್ಗಿಕ ಸಂಪತ್ತನ್ನು ತೋರಿಸುತ್ತದೆ ಅರಣ್ಯ ಒಂದು ದೇಶದ ನೈಸರ್ಗಿಕ ಸಂಪತ್ತನ್ನು ಸೂಚಿಸುತ್ತದೆ ಇವುಗಳಲ್ಲಿ ಒಂದು ವಿಘಟಕ ಜೀವಿ ಯಾವುದು ಅಂದರೆ ಶಿಲೀಂಧ್ರ ರುದರ್ಫೋರ್ಡ್ ಅವರ ಚದುರುವಿಕೆಯ ಪ್ರಯೋಗದಲ್ಲಿ ಆಲ್ಫಾ ಕಣ ವಿಚಲಿತವಾಗುವುದು ವಿಕರ್ಷಣ ಬಲದಿಂದ ಸಂಗೀತದ ಸ್ವರಗಳಾದ ಸರಿಗಮಪ ನಿಸ ಈ ಅಕ್ಷರಗಳಲ್ಲಿ ಮೊದಲನೆಯ ಸ ಕೊನೆಯ ಸಕ್ಕಿಂತ ಈ ಅಂತ್ಯದಲ್ಲಿ ಭಿನ್ನವಾಗಿರುತ್ತದೆ ಆವೃತ್ತಿಯ ಒಂದು ಹಂತದಲ್ಲಿ ಒಬ್ಬ ಕ್ರಿಕೆಟ್ ಆಟಗಾರ ಒಂದು ಸಿಕ್ಸರ್ ಹೊಡೆಯುತ್ತಾನೆ ಆಗ ಚೆಂಡು 2 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮೇಲೆ ಹೋಗಿ ಕೆಳಗೆ ಬೀಳುತ್ತದೆ ಕೆಳಗೆ ಬೀಳುವಾಗ ಅದರ ಆರಂಭಿಕ ವೇಗವು 0 ಮೀಟರ್ ಪರ್ ಸೆಕೆಂಡ್ ಬ್ರಿಕ್ಸ್ ದೇಶಗಳು ಯಾವುದು ಅಂತಂದರೆ ಬ್ರಿಕ್ಸ್ BRICS ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಅಂತ ಅರ್ಥ ಗ್ರಂಥಿಗಳ ರಾಜ ಎಂದು ಈ ಗ್ರಂಥಿಗೆ ಕರೆಯುತ್ತಾರೆ ಪಿಟ್ಯುಟರಿ ಗ್ರಂಥಿಗೆ ನಿರ್ವಾತದಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ ಡ್ಯಾಶ್ರಷ್ಟು ಇರುತ್ತದೆ 300,000 ಕಿಲೋಮೀಟರ್ ವೇಗದಲ್ಲಿ ಇರುತ್ತದೆ ಸಮುದ್ರದ ಆಳವನ್ನು ಈ ಸಾಧನದಿಂದ ಅಳೆಯುವವರು ಬಾಥೋಮೀಟರ್ನಿಂದ ಸಮುದ್ರದ ಆಳವನ್ನು ಅಳೆಯುತ್ತಾರೆ ವೈಸಳರ ರಾಜಧಾನಿ ದ್ವಾರ ಸಮುದ್ರ ಅಥವಾ ದೊರ ಸಮುದ್ರ ಈಗಿನ ಹೆಸರು ಏನು ಅಂತ ಕೇಳ್ತಾ ಇದ್ದಾರೆ ಹಳೆಬೀಡು ಮಾನವ ಹಕ್ಕುಗಳನ್ನು ಯಾವ ಸಂಸ್ಥೆಯು ಘೋಷಿಸಿತು ವಿಶ್ವಸಂಸ್ಥೆಯು ಘೋಷಿಸಿತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಅಪರಾಧವಾಗಿದೆ ಅಸ್ಪೃಶ್ಯತೆಯನ್ನು ಆಚರಿಸುವುದು ಅಪರಾಧವಾಗಿದೆ ಇತ್ತೀಚೆಗೆ ಆಲ್ ಆಫ್ ಫೇಮ್ ಲೆಜೆಂಡ್ ಕ್ಲಬ್ಗೆ ಸೇರ್ಪಡೆಯಾದ ಭಾರತದ ಕ್ರಿಕೆಟ್ ತಂಡದ ಮಾಜಿ
ನಾಟಕ ನಾಯಕ ಯಾರು ಅಂದರೆ ಕಪಿಲ್ ದೇವ್ರವರು. ಮೇಡಮ್, ಮೇರಿ ಕ್ಯೂರಿಗೆ ಎರಡು ಬಾರಿ ನೊಬೆಲ್ ಪಾರಿತೋಷಕ ದೊರಕಿತು. ಅನುಕ್ರಮವಾಗಿ ಯಾವ ವರ್ಷಗಳಲ್ಲಿ ಅಂದರೆ 1903 ಮತ್ತು 1911 ಎರಡು ಬಾರಿ ಅವರಿಗೆ ನೊಬೆಲ್ ಪ್ರಶಸ್ತಿ ಲಭಿಸಿತ್ತು. ಜರ್ಮನಿ ಪಾರ್ಲಿಮೆಂಟಿನ ಹೆಸರೇನು? ಬುಂಡೆಸ್ಟಾಗ್. ಈಗ ನಮ್ಮ ಸಂವಿಧಾನದ ಒಟ್ಟು ಡ್ಯಾಶ್ ವಿಧಿಗಳನ್ನು ಹೊಂದಿದೆ. ಎಷ್ಟು ಆರ್ಟಿಕಲ್ಗಳನ್ನು ಹೊಂದಿದೆ ಅಂದರೆ 395 ಆರ್ಟಿಕಲ್ಗಳನ್ನು ಹೊಂದಿದೆ. ನೂತನ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಈ ದಿನದಂದು ನಡೆಯಿತು, 9 ಡಿಸೆಂಬರ್ 1946. ಸಂವಿಧಾನದ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಜೆ ಬಿ ಕೃಪಲಾನಿಯವರು ಸಂವಿಧಾನದ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಈ ಕೆಳಗಿನವರಲ್ಲಿ ಯಾರು ಕನ್ನಡಿಗರಲ್ಲ? ವಿ ವಿ ಗಿರಿಯವರು ಕನ್ನಡಿಗರಲ್ಲ. ಭಾರತದಲ್ಲಿ ನಿರ್ಮಾಣವಾದ ಮೊದಲನೆಯ ಚಲನಚಿತ್ರ ಯಾವುದು? ರಾಜಾ ಹರಿಶ್ಚಂದ್ರ. ಬಿಫೋರ್ ಅನ್ನು BEE BEE RFO ಅಂತ ಬರೆದ್ರೆ, ಟ್ರೈಬಲನ್ನು ಯಾವ ರೀತಿ ಬರೀಬೇಕು ಅಂದರೆ ಸರಿಯಾದ ಉತ್ತರ TLRAIB. 61ನೇ ಪ್ರಶ್ನೆ, ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವ ಇರುವಲ್ಲಿ ಬರಬೇಕಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಬಿ 10 ಬರುತ್ತೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ. ಹೇಗೆ ಅಂತಂದರೆ, ಫಸ್ಟು ಒಂದು ತ್ರಿಕೋನದಲ್ಲಿ ನೋಡಿ, 6, 8 ಕೆಳಗಡೆ ಇದೆ, 6 ಮತ್ತು 8 ಪ್ಲಸ್ ಮಾಡಿ ಕೂಡಿಸಿ, 6 + 8 ಎಷ್ಟು ಬರುತ್ತೆ? 14 14 - 3 11 ಬರುತ್ತೆ. ಅದೇ ಥರ ಸೆಕೆಂಡ್ ಎರಡನೇ ಚಿತ್ರ ನೋಡಿ, 5, 7 ಇದೆ, 5, 7 2 ಕೂಡಿದರೆ 12, -8 ಮಾಡಿದರೆ -4 ಮಾಡಿದರೆ 8 ಬರುತ್ತೆ. ಹಾಗೆ ಸರಿಯಾದ ಉತ್ತರ ಬಿ 10. ಜಲಿಯನ್ ವಾಲಾಬಾಗ್ ಸಭೆಯ ಮೇಲೆ ಗುಂಡು ಹಾರಿಸುವಂತೆ ಆಜ್ಞೆ ಮಾಡಿದ ಬ್ರಿಟಿಷ್ ಅಧಿಕಾರಿ ಯಾರು? ಎ ಸರಿಯಾದ ಉತ್ತರ, ಇದಕ್ಕೆ ಜನರಲ್ ಡಯರ್ ಅವರು. 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಗ್ರಂಥವನ್ನು ಬರೆದವರು ಯಾರು? ವಿ ಡಿ ಸಾವರ್ಕರ್ ಅವರು. ಬಿ ಸರಿಯಾದ ಉತ್ತರ. ಅತಿ ಹೆಚ್ಚು ತನ್ಯತೆಯನ್ನು ಹೊಂದಿರುವ ಲೋಹ ಯಾವುದು ಅಂದರೆ ಚಿನ್ನ. ಬಟ್ಟೆ ತೊಳೆಯುವ ಯಂತ್ರ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಒಣಗಲು ಕಾರಣ ಕೇಂದ್ರಾಪಗಾಮಿ ಬಲ ಅಥವಾ ಕೇಂದ್ರಾಭಿಮುಖ ಬಲ ಇರುವುದರಿಂದ. ಈ ಜಲಪಾತವನ್ನು ಕರ್ನಾಟಕದ ನಯಾಗಾರ ಜಲಪಾತ ಎಂದು ಕರೆಯುತ್ತಾರೆ. ಗೋಕಾಕ್ ಜಲಪಾತವನ್ನು, ಡಿ ಸರಿಯಾದ ಉತ್ತರ, ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗಾರ ಎಂದು ಕರೆಯುತ್ತಾರೆ. ವಂದಿಸಿ ಬರೆಯಿರಿ ಅಂತ ಕೇಳಿದರೆ, ಕರ್ನಾಟಕದ ಕಾಶ್ಮೀರ, ಸಹ್ಯಾದ್ರಿ ಬೆಟ್ಟ, ಕಾಫಿನಾಡು, ಮಲೆನಾಡು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಹೊಂದಾಣಿಕೆ ಮಾಡಿದರೆ ಡಿ ಸರಿಯಾದ ಉತ್ತರ. ಕರ್ನಾಟಕದ ಕಾಶ್ಮೀರ, ಕೊಡಗು, ಸಹ್ಯಾದ್ರಿ ಬೆಟ್ಟ, ಪಶ್ಚಿಮಘಟ್ಟ, ಕಾಫಿನಾಡು, ಚಿಕ್ಕಮಗಳೂರು, ಮಲೆನಾಡು, ನಿತ್ಯ ಹಸಿರು ಕಾಡುಗಳು. ಆನಂದಕಂದ ಇದು ಇವರ ಕಾವ್ಯನಾಮ. ಬೆಟಗೇರಿ ಕೃಷ್ಣ ಶರ್ಮಾರವರ ಒಂದು ಕಾವ್ಯನಾಮ ಆನಂದಕಂದ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಇದು ಈ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಉತ್ತರ ಕನ್ನಡ ಅಥವಾ ಕಾರವಾರ ಜಿಲ್ಲೆಯಲ್ಲಿ ಅಂಶಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ನ್ಯಾಟೋ ಈ ಸಂಸ್ಥೆಯ ಪ್ರಧಾನ ಕಚೇರಿಯು ಎಲ್ಲಿದೆ? ಬ್ರುಸೆಲ್ಸ್ನಲ್ಲಿ ನ್ಯಾಟೋ ಸಂಸ್ಥೆಯ ಒಂದು ಪ್ರಧಾನ ಕಚೇರಿ ಇದೆ. ರಾಜ್ಯಪಾಲರಾಗಲು ಕನಿಷ್ಠ ವಯಸ್ಸು ಎಷ್ಟು? 35 ವರ್ಷ ಆಗಿರಬೇಕು. ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಯಾರು? ಅರಿಷ್ಟನೇಮಿಯವರು ಶ್ರವಣಬೆಳಗೊಳದ 57 ಅಡಿಯ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿದ್ದರು. ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಭಾರತ ಡ್ಯಾಶ್ ಸ್ಥಾನವನ್ನು ಹೊಂದಿದೆ, 2ನೇ ಸ್ಥಾನವನ್ನು ಹೊಂದಿದೆ. ಇವುಗಳಲ್ಲಿ ಯಾವುದು ಕಡಲ ಕೊರೆತವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಲ್ಲದು? ಸಿ ಸಮುದ್ರ ತೀರದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸುವುದರಿಂದ ಕಡಲ ಕೊರೆತವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಲ್ಲದು. ಕನ್ನಡ ನಾಡಿನ ಪ್ರಥಮ ಶಾಸನ ಅಲ್ಮಿಡಿ ಶಾಸನ ಈ ವಂಶದ ಶಾಸನವಾಗಿದೆ. ಯಾವ ವಂಶದ ಶಾಸನವಾಗಿದೆ ಅಂದರೆ ಅಲ್ಮಿಡಿ ಶಾಸನ, ಕದಂಬರ ವಂಶದ ಒಂದು ಶಾಸನ. ಬುದ್ಧನು ತನ್ನ ಮೊದಲನೆಯ ಬೋಧನೆಯನ್ನು ಡ್ಯಾಶ್ರಲ್ಲಿ ಮಾಡಿದನು ಅಂದರೆ ಸಾರನಾಥದಲ್ಲಿ ಅವರು ಮೊದಲನೆಯ ಒಂದು ಬೋಧನೆಯನ್ನು ಮಾಡಿದ್ದರು. ಕರ್ನಾಟಕದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ವಲಯಗಳಿವೆ? 7 ವಲಯಗಳಿವೆ. ಕನ್ನಡದ ಮೊದಲನೆಯ ಟಾಕಿ ಚಿತ್ರ ಯಾವುದು? ಸತಿ ಸುಲೋಚನ, ಕನ್ನಡದ ಮೊದಲ ಟಾಕಿ ಚಲನಚಿತ್ರ. ಕರ್ನಾಟಕ ರಾಜ್ಯ ಮೀಸಲು ಪಡೆಯ ಮುಖ್ಯಸ್ಥರು ಈ ಹುದ್ದೆಯವರು ಆಗಿರುತ್ತಾರೆ. ಕರ್ನಾಟಕ ರಾಜ್ಯ ಮೀಸಲು KSRPಯ ಮುಖ್ಯಸ್ಥರು ಯಾರಿರ್ತಾರಂದರೆ ADGP ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. 1 ರಿಂದ 500 ಒಳಗಿನ ಪೂರ್ಣ ವರ್ಗಗಳ ಸಂಖ್ಯೆ 22. 8 ತಿಂಗಳಿಗೆ ಸಾಲಿಯಾನ ಶೇಕಡ 16% ದರದಲ್ಲಿ ₹1280 ಸರಳ ಬಡ್ಡಿಯನ್ನು ನೀಡುವ ಅಸಲು ಎಷ್ಟು ಅಂದರೆ 12,000.
ಆಹಾರದೊಳಗಿನ ಅಯೋಡಿನ್ ಕೊರತೆಯಿಂದಾಗಿ ಮನುಷ್ಯನಿಗೆ ಈ ಕಾಯಿಲೆ ಬರುತ್ತದೆ, ಸರಳ ಗಳಗಂಡ ಬರುತ್ತದೆ. ನೀರಿನ ಸಾಂದ್ರತೆ ಗರಿಷ್ಠವಾಗಿರುವುದು ಯಾವ ಉಷ್ಣಾಂಶದಲ್ಲಿ? 4 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಈ ಹುಳುಗಳಲ್ಲಿ ಯಾವುದು ಪರಾವಲಂಬಿಯಲ್ಲ ಅಂದರೆ ಎರೆಹುಳು ಪರಾವಲಂಬಿ ಅಲ್ಲ. ಬಾಹ್ಯರೇಖೆಯ ಕೃಷಿ ಪದ್ಧತಿಯಲ್ಲಿ ಇಳಿಜಾರು ಪ್ರದೇಶಕ್ಕೆ ಅಡ್ಡಲಾಗಿ ಉಳುಮೆ ಮಾಡಲಾಗುತ್ತದೆ, ಏಕೆಂದರೆ ಮೇಲಿನ ಎರಡು ಕಾರಣಗಳೆಂದರೆ ನೀರನ್ನು ಹಿಡಿದಿಟ್ಟುಕೊಳ್ಳಲು ಒಂದು, ಎರಡನೆಯದು ಮಳೆ ನೀರಿನಿಂದ ಮಣ್ಣು ಕೊಚ್ಚಿ ಹೋಗದಂತೆ ತಡೆಯಲು. ಕೆಳಗೆ ನೀಡಿರುವ ದತ್ತಾಂಶಗಳಿಂದ ವ್ಯಾಪ್ತಿಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. 130, 200, 261, 180, 205, 205, 252, 254 ದತ್ತಾಂಶ 131 ಬರುತ್ತೆ ವ್ಯಾಪ್ತಿ. ಬೈಲ್ ರಸಸ್ರವಿಕೆಯಾಗುವುದು ಯಾವುದರಿಂದ? ಲಿವರ್ನಿಂದ ಬೈಲ್ ರಸಸ್ರವಿಕೆಯಾಗುತ್ತದೆ. ಎರಡೂ ಧ್ರುವದಲ್ಲಿ ಭೂಮಿಯ ದೈನಂದಿನ ಚಲನೆಯ ವೇಗ ಪ್ರತಿ ಗಂಟೆಗೆ 0 ಕಿಲೋಮೀಟರ್ ಇರುತ್ತದೆ. ಚಂದ್ರನ ಮೇಲೆ ಕಾಲಿರಿಸಿದ ಎರಡನೇ ವ್ಯಕ್ತಿ, ಮೊದಲನೇ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಆದರೆ ಎರಡನೇ ವ್ಯಕ್ತಿ ಎಡ್ವಿನ್ ಆಲ್ಡ್ರಿನ್ ಅವರು. ಸಿ ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಹುಲಿಕಲ್. ಒಂದೇ ಸಮಾನ ಉಷ್ಣಾಂಶ ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಐಸೋಥರ್ಮ್ಸ್ ಎಂದು ಕರೆಯುತ್ತಾರೆ. ಹೊಸ 500 ರೂ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? RBI ಗವರ್ನರ್ ಇರುತ್ತದೆ, ಅವರ ಒಂದು ಸಹಿ ಇರುತ್ತದೆ. ಹೊಸ 2000 ರೂ ಕರೆನ್ಸಿಯ ನೋಟುಗಳ ಮೇಲೆ ಅದರ ಮೌಲ್ಯವನ್ನು ಎಷ್ಟು ಭಾಷೆಯಲ್ಲಿ ಬರೆದಿರುತ್ತಾರೆ? 17 ಭಾಷೆಯಲ್ಲಿ ಬರೆದಿರುತ್ತಾರೆ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾಯ್ದೆಯಲ್ಲಿರುವಂತೆ ಬಾಲಕ ಅಥವಾ ಬಾಲಕಿ ಎಂದರೆ 14 ವರ್ಷ ವಯಸ್ಸಿನೊಳಗಿನ ಮಕ್ಕಳನ್ನು ನಾವು ಬಾಲಕಾರ್ಮಿಕ ಒಂದು ಕೆಲಸಕ್ಕೆ ತಗೊಳ್ಬಾರ್ದು, ಇಲ್ಲಾಂದರೆ ಅಪರಾಧ ಅಥವಾ ಶಿಕ್ಷಾರ ಆಗಿರುತ್ತೆ. ಮನುಷ್ಯನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ? ಒಟ್ಟು 206 ಮೂಳೆಗಳಿವೆ. ಸೂರ್ಯನ ಕಿರಣಗಳಿಂದ ನಮಗೆ ಯಾವ ಜೀವಸತ್ವ ಸಿಗುತ್ತೆ, ಯಾವ ಒಂದು ವಿಟಮಿನ್ ಸಿಗುತ್ತೆ ಅಂದರೆ ವಿಟಮಿನ್ ಡಿ ಸಿಗುತ್ತೆ. ಒಂದು ಕೆಲಸವನ್ನು 8 ಜನ ಸೇರಿ ದಿನಕ್ಕೆ 8 ಗಂಟೆಯಂತೆ ಕೆಲಸ ಮಾಡಿ 36 ದಿನಗಳಲ್ಲಿ ಕೆಲಸ ಮಾಡಬಲ್ಲರು, ಮುಗಿಸಬಲ್ಲರು. ಅದೇ ಕೆಲಸವನ್ನು ಅಷ್ಟೇ ಜನರು ಸೇರಿ ದಿನಕ್ಕೆ 6 ಗಂಟೆ ಕೆಲಸ ಮಾಡಿ ಎಷ್ಟು ದಿನಕ್ಕೆ ಮುಗಿಸುತ್ತಾರೆ ಅಂದರೆ 48 ದಿನಕ್ಕೆ ಮುಗಿಸುತ್ತಾರೆ. ತಂದೆ ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ 68 ಎಂದಾದರೆ ಮಗನಿಗೆ ಈಗ 21 ವರ್ಷ ವಯಸ್ಸಾದರೆ ತಂದೆಗೆ ಮಗ ಹುಟ್ಟುವಾಗ ಎಷ್ಟು ವಯಸ್ಸಾಗಿತ್ತು? 26 ವರ್ಷ ವಯಸ್ಸಾಗಿತ್ತು. ಈಗ ಪ್ರೆಸೆಂಟ್ 47, 21 ವರ್ಷದ ಹಿಂದೆ 47 ಪ್ರೆಸೆಂಟ್ ಈಗ ಅವರ ವಯಸ್ಸು. ಮತ್ತು ಪ್ಲಸ್ 21 ಮಾಡಿದ್ರೆ 68 ಒಟ್ಟು ಮೊತ್ತ ಏಜ್ ಅವ್ರದ್ದು. 21 ವರ್ಷದ ಹಿಂದೆ ಮಗ ಹುಟ್ಟಿದಾಗ ಅವರ ವಯಸ್ಸು ಎಷ್ಟಿರುತ್ತಂದರೆ 26 ವರ್ಷಕ್ಕೆ ಅವರು ತಂದೆಯಾಗಿದ್ದರು. ಮುಂದಿನ ಪ್ರಶ್ನೆ, ಸಂಖ್ಯೆಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದರೆ 3, 6, 30, 870. ಮುಂದಿನ ಸಂಖ್ಯೆ 756030 ಬರುತ್ತೆ. ಸರಿಯಾದ ಉತ್ತರ ಡಿ. ನೋಡಿದ್ರಲ್ವ ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರಗಳನ್ನು ನೀಡ್ತಾ ಹೋಗಿದ್ದೀನಿ. ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದಾರಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡಿಕೊಂಡು ನನ್ನ ಒಂದು ಚಾನಲ್ಗೆ ಮಾರಲ್ ಸಪೋರ್ಟನ್ನು ನೀಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಜೈ ಹಿಂದ್.